ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ನಮ್ಮ ರಜತ್ ಗುರುಜಿ. ಇವತ್ತು ಆಗಸ್ಟ್ ತಿಂಗಳ ಒಂದು ರಾಶಿ ಭವಿಷ್ಯವನ್ನು ಇವತ್ತು ಹೇಳೋಣ ಅಂತೇಳಿ ಒಂದು ಲೈವ್ ಮಾಡ್ತಾಯಿದ್ದೀನಿ. ಸೊ ಈ ತಿಂಗಳ ಒಂದು ಆಗಸ್ಟ್ ತಿಂಗಳ ಒಂದು ರಾಶಿ ಭವಿಷ್ಯಗಳು 12 ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಯಾವ ಥರ ಇದೆ, ಯಾವ ರಾಶಿಗಳಿಗೆ ಯಾವ ಥರ, ಯಾಕಂದರೆ ಗುರು ಈಗ ಮೀನರಾಶಿಯಲ್ಲಿ ಅವನದೇ ಒಂದು ಸ್ವಂತ ಮನೆಯಲ್ಲಿ ಇದ್ದಾನೆ. ಇರೋದ್ರಿಂದ ಆ ಗ್ರಹ ಗುರುಗ್ರಹ ಅವನದೇ ಆದ ಒಂದು ರಾಶಿಯಲ್ಲಿ ಇರೋದ್ರಿಂದ ಸೊ ಈ 12 ರಾಶಿಗಳಿಗೆ ಯಾವ ರೀತಿ ಒಂದು ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ನೋಡಿ, ಆಗಸ್ಟ್ ತಿಂಗಳಲ್ಲಿ 4 ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆಗಳಿದೆ. ಅದು ಯಾವುದಂದರೆ, ಮೊದಲನೇದಾಗಿ ಕುಜಗ್ರಹ. ಕುಜಗ್ರಹ ಏನಾಗುತ್ತೆ ಅಂದರೆ, ವೃಷಭ ರಾಶಿಗೆ 10ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ 10ನೇ ತಾರೀಕಿಗೆ ಪ್ರವೇಶ ವೃಷಭ ರಾಶಿಗೆ ಆಗುವಂಥದ್ದು. ಸೊ ಆಮೇಲೆ 1ನೇ ತಾರೀಕೆ ನಿಮಗೆ ಆಗಸ್ಟ್ 1ನೇ ತಾರೀಕೆ ಬುಧಗ್ರಹ ಬಂದು ಸಿಂಹ ರಾಶಿಗೆ ಒಂದು ಪ್ರವೇಶ ಮಾಡುವಂಥದ್ದು. ಶುಕ್ರ ಗ್ರಹ ಬಂದು ಕಟಕ ರಾಶಿಗೆ 7ನೇ ತಾರೀಕು ಪ್ರವೇಶ ಆಗುವಂಥದ್ದು, ಅಂದರೆ 7 ಆಗಸ್ಟ್. ಹೀಗೆ ರವಿಗ್ರಹ ಸೂರ್ಯಗ್ರಹ ಏನು ಸಿಂಹ ರಾಶಿಗೆ 18ನೇ ತಾರೀಕು ಆಗಸ್ಟ್ಗೆ ಆ ದಿನ ಸಿಂಹರಾಶಿಗೆ ಪ್ರವೇಶ ಮಾಡುವಂಥದ್ದು. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ರವಿಗ್ರಹ ಅವನದೇ ಆದ ಸ್ವಂತ ಮನೆಗೆ ಬರೋದ್ರಿಂದ ಸುಮಾರು ಕೆಲಸಗಳು ಆಗುವಂಥದ್ದು, ಒಳ್ಳೆಯದಾಗುವಂಥದ್ದು. ಹಾಗೂ ಬುಧಗ್ರಹ ಸಿಂಹರಾಶಿ ಬರೋದು ಒಂದು ಅನುಕೂಲನೇ. ಸೊ ಹಾಗಾಗಿ ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಯಾವ ರಾಶಿಗೆ ಅತ್ಯುತ್ತಮ ಒಂದು ಶುಭ ಫಲಗಳು ಕೊಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ ವೃಷಭ ರಾಶಿಗೆ ಸಿಗುವಂಥದ್ದು, ಯಾಕಂದರೆ ವೃಷಭ ರಾಶಿಗೆ ಲಾಭದಲ್ಲಿ ಗುರು ಇರೋವಂಥದ್ದು. ಸೊ ಗುರುಬಲ ಇರೋದ್ರಿಂದ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಕಟಕ ರಾಶಿಗೂ ಕೂಡ ನವಮ ಸ್ಥಾನದಿಂದ ನೋಡ್ತಾ ಇರೋವಂಥ ಗುರು ಒಂದು ಅತ್ಯುತ್ತಮ ಒಂದು ಶುಭ ಫಲಗಳು. ಜೊತೆಗೆ ಕನ್ಯಾ ರಾಶಿಗೆ ಸಪ್ತಮದಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ. ಹಾಗೂ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಗುರು ಇರುವಂಥದ್ದು, ಹಾಗೂ ಕುಂಭರಾಶಿಗೆ ತುಂಬ ಚೆನ್ನಾಗಿರುವಂಥದ್ದು. ಹಾಗೆ ಇನ್ನೊಂದು ರೀತಿ ನೋಡೋಕೆ ಹೋದರೆ, ತಟಸ್ಥಪಲ ಅಂದರೆ 50-50 ಅಂತ ಹೇಳೋದಿದ್ರೆ, ಮಿಥುನ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ ಹಾಗೂ ಮೀನ ರಾಶಿ. ಸೊ ಈ ಒಂದು 4 ರಾಶಿಗೆ ಮಧ್ಯಮ ಫಲ ಅಂತ ಕೂಡ ತಿಳಿಸ್ಕೊಡ್ತೀನಿ. ಆದರೆ ಸ್ವಲ್ಪ ಅಧಮ ಫಲ ಅಂದರೆ ಸ್ವಲ್ಪ ತೊಂದರೆ ಆಗುವಂಥದ್ದು ಅಥವಾ ಬೇರೆ ರೀತಿ ಅನುಕೂಲ ಆಗುತ್ತೆ, ಅದು ದುಡ್ಡು ಕಾಸು ವಿಚಾರದಲ್ಲಿ ಮತ್ತು ನಿಮ್ಮ ಈ ತಿಂಗಳಲ್ಲಿ ಯಾವ ಕೆಲಸ ಆಗಬೇಕಾಗಿರುವಂಥದ್ದು, ಮುಖ್ಯವಾದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಅಂತ ಅಂದರೆ, ಆ 3 ರಾಶಿ ಅದು ಮೇಷರಾಶಿ, ಸಿಂಹರಾಶಿ, ತುಲಾರಾಶಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಕೂಡ ತಿಳಿಸ್ಬೋದು.